ಗುಟ್ಟಾಗಿ ಮದುವೆಯಾದ್ರ ನಟ ಚಿಕ್ಕಣ್ಣ ಈ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ತೇಜ್ ಕನ್ನಡ ಟಿವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಮರೆಯದೆ ಪ್ರೆಸ್ ಮಾಡಿ ಕನ್ನಡದ ಟಾಪ್ ಹಾಸ್ಯ ಕಲಾವಿದರಲ್ಲಿ ಒಬ್ಬರಾಗಿದ್ದಾರೆ ನಟ ಚಿಕ್ಕಣ್ಣ ನೆನ್ನೆ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಮೈಸೂರಿನ ಹಳ್ಳಿ ಒಂದರಲ್ಲಿ ಹುಟ್ಟಿ ಪ್ರತಿಭೆಯನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಜೀವನದಲ್ಲಿ ಕಲ್ಲುಮುಳ್ಳಿನ ಹಾದಿಯಲ್ಲಿ ಸಾಗಿ ಇಂದು ಯಶಸ್ಸಿನ ಉತ್ತುಂಗದಲ್ಲಿ ನಿಂತಿದ್ದಾರೆ ಆದರೆ ಆ ದಿನಗಳಲ್ಲಿ ಇದ್ದ ವಿನಯ ಈಗಲೂ ಕೂಡ ಚಿಕ್ಕಣ್ಣನವರಲ್ಲಿದೆ ಚಿಕ್ಕಣ್ಣನವರಿಗೆ ವಯಸ್ಸಾಗುತ್ತಾ ಬಂದಿದೆ ಯಾವಾಗ ಮದುವೆ ಅಂತ ಚಿಕ್ಕಣ್ಣ ಅವರನ್ನ ಬಹಳಷ್ಟು ಬಾರಿ ಸ್ನೇಹಿತರು ಸಂಬಂಧಿಕರು ಪ್ರಶ್ನೆ ಮಾಡಿದ್ದು ಇದೆ ಈ ಹಿಂದೆ ನಿರೂಪಕಿ ಅನುಶ್ರೀ ಅವರೊಂದಿಗೆ ಚಿಕ್ಕಣ್ಣನವರು ಮದುವೆ ಆಗುತ್ತಿದ್ದಾರೆ ಎಂಬ ಗಾಳಿ ಸುದ್ದಿ ಹರಡಿತ್ತು ಆದರೆ ಆ ಸುದ್ದಿ ಸುಳ್ಳು ಎಂದು ಇಬ್ಬರು ಕೂಡ ಸ್ಪಷ್ಟನೆ ನೀಡಿದ್ದರು ಆ ಬಳಿಕ ಚಿಕ್ಕಣ್ಣ ಅವರ ಮದುವೆ ವಿಚಾರ ಆಗಾಗ ಸುದ್ದಿ ಆಗುತ್ತಿತ್ತು ಆದರೆ ಮೊನ್ನೆ ಚಿಕ್ಕಣ್ಣ ತಮ್ಮ 35ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಇದೇ ದಿನ ಅಭಿಮಾನಿಗಳಿಗೆ ಸರಳ ಮದುವೆ ಶಾಕ್ ಕೊಟ್ಟಿದ್ದಾರೆ ಹೌದು ಚಿಕ್ಕಣ್ಣ ಹಾಗೂ ಟಗರು ಸಿನಿಮಾದ ಖ್ಯಾತಿಯ ಕಾನ್ಸ್ಟೇಬಲ್ ಸರೋಜಾ ಅವರ ಸರಳ ಮದುವೆ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗುತ್ತಿದೆ ಅಷ್ಟೇ ಅಲ್ಲದೆ ಚಿಕ್ಕಣ್ಣ ಮದುವೆಯಾದರು ಎಂಬ ಸುದ್ದಿ ಈಗ ಹರಡಿದೆ ಆದರೆ ಆಶ್ಚರ್ಯ ಪಡಬೇಡಿ ಈ ಸುದ್ದಿ ನಿಜ ಅಲ್ಲ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಚಿಕ್ಕಣ್ಣ ಅವರಿಗೂ ಕೂಡ ಶಾಕ್ ಆಗಿದೆ ಇದು ಸಿನಿಮಾ ಒಂದರ ದೃಶ್ಯವಾಗಿದೆ ಹೌದು ಈ ಫೋಟೋವನ್ನ ನೆನ್ನೆ ಚಿಕ್ಕಣ್ಣನವರ ಹುಟ್ಟುಹಬ್ಬವಿದ್ದ ಕಾರಣ ತಗರು ಸಿನಿಮಾ ಖ್ಯಾತಿಯ ಕಾನ್ಸ್ಟೇಬಲ್ ಸರೋಜಾ ಖ್ಯಾತಿಯ ತ್ರಿನೇತ್ರ ಅವರು ಪೋಸ್ಟ್ ಮಾಡಿ ಶುಭಾಶಯ ತಿಳಿಸಿದ್ದಾರೆ ಇದೇ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಆಗಿದೆ ಚಿಕ್ಕಣ್ಣನಿಗೆ ಮದುವೆ ಆಗೋಯಿತು ಎಂಬ ಸುದ್ದಿ ಈಗ ಹರಡಿದೆ ಆದರೆ ಹುಟ್ಟುಹಬ್ಬದ ದಿನ ಚಿಕ್ಕಣ್ಣನಿಗೆ ತನಗೆ ಗೊತ್ತಿಲ್ಲದೆ ತನ್ನದೇ ಮದುವೆ ಆಗಿ ಹೋಗಿದೆ ಎಂಬ ಸುದ್ದಿ ಸರ್ಪ್ರೈಸ್ ಮತ್ತು ಶಾಕ್ ತಂದಿದೆ ಈ ಸುದ್ದಿ ಸುಳ್ಳಾಗಿರಬಹುದು ಆದರೆ ಆದಷ್ಟು ಬೇಗ 35 ವರ್ಷದ ಚಿಕ್ಕಣ್ಣ ಅವರು ಮದುವೆ ಆಗಲಿ ಎಂಬುದೇ ಎಲ್ಲರ ಆಶಯ ನೀವು ಕೂಡ ತಪ್ಪದೇ ಇವರಿಗೆ ಶುಭಾಶಯವನ್ನ ತಿಳಿಸಿ ಹೌದು ಕಾನ್ಸ್ಟೇಬಲ್ ಸರೋಜಾ ಖ್ಯಾತಿಯ ತ್ರಿನೇತ್ರ ಜೊತೆಗಿರುವ ಚಿಕ್ಕಣ್ಣ ಅವರದ್ದು ಇದೊಂದು ದೃಶ್ಯದ ಫೋಟೋವಾಗಿದೆ ಅಸಲಿಗೆ ಇವರಿಬ್ಬರು ಮದುವೆ ಆಗಿಲ್ಲ ಆದರೆ ಈ ಫೋಟೋ ಮದುವೆ ಆಗಿದ್ದಾರೆ ಎಂಬ ಸುದ್ದಿಯನ್ನ ಹರಡಿದೆ ನಿಮಗೂ ಕೂಡ ಚಿಕ್ಕಣ್ಣ ಇಷ್ಟವಾಗಿದ್ದಲ್ಲಿ ಎಸ್ ಎಂದು ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್